तरकारी बेले गगनक्केरिदे नान्सेंस ಈ ನ್ಯೂಳ್ ನೋಡಕ್ ಬರೋ ಗಂಡಗಳಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದಿಕ್ಕೆ ಕಡಿಮೆ ಅಂದ್ರೆ 200-300 ರೂಪಾಯಿ ಖರ್ಚಾಗುತ್ತೆ. ಇನ್ಮೇಲೆ ಟೆನ್ಷನ್ ಬೇಡ. ಮೊಹರತ್ ಆಪ್ ನಲ್ಲಿ 49 ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡಬಹುದು. 49 ರೂಪಾಯಾ? ಬರಿ 49 ರೂಪಾಯಿನಾ? ಆಗ ನಂಗೂ ಒಂದು ನೋಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastnaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಂಕಿ ಪಾಕ್ಸ್ ಸೋಂಕಿಗೆ ಭಾರತದಲ್ಲಿ ಮೊದಲ ಬಲಿಯಾಗಿದೆ. ಕೇರಳದ ತ್ರಿಶೂರ್ನಲ್ಲಿ ಮಂಕಿ ಪಾಕ್ಸ್ ಸೋಂಕಿತ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮೊನ್ನೆ ತಾನೇ ಇವರು ಯುಎಇನಿಂದ ಬಂದಿದ್ದರು. ಇದೀಗ ತ್ರಿಶೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅವರ ಸ್ಯಾಂಪಲನ್ನು ಅಲಪ್ಪುಳಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳಿಸ್ಕೊಡ್ಲಾಗಿತ್ತು. ಮಂಕಿ ಪಾಕ್ಸ್ ಇರೋದು ಅಲ್ಲಿ ಕನ್ಫರ್ಮ್ ಆಗಿದೆ. ಕೇರಳದ ಆರೋಗ್ಯ ಮಂತ್ರಿ ವೀಣಾ ಜಾರ್ಜ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಮೃತದೇಹವನ್ನು WHOದ ಪ್ರೋಟೋಕಾಲ್ ಪ್ರಕಾರ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರ ಮಾಡಲಾಗಿದೆ. ಇನ್ನು ಅತ್ತ ಆಂಧ್ರದ ಗುಂಟೂರಲ್ಲಿ ಶಂಕಿತ ಮಂಕಿ ಪಾಕ್ಸ್ ಪ್ರಕರಣವೊಂದು ವರದಿಯಾಗಿದೆ. ಅಂದಹಾಗೆ ನಿನ್ನೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದು ಮಂಕಿ ಪಾಕ್ಸ್ ಅಲ್ಲ, ಚಿಕನ್ ಪಾಕ್ಸ್ ಅನ್ನೋದು ವರದಿಯಲ್ಲಿ ಕನ್ಫರ್ಮ್ ಆಗಿದೆ. ಭಾರತದಲ್ಲಿ ಮಂಕಿ ಪಾಕ್ಸ್ ಈ ಹಿಂದೆ ಕೂಡ ಇತ್ತು. ಹೀಗಾಗಿ ಈಗ ವರದಿಯಾಗ್ತಿರೋ ಪ್ರಕರಣಗಳು ಸ್ಪೇನ್ನಲ್ಲಿ ಔಟ್ಬ್ರೇಕ್ ಆಗಿರೋದ್ರಿಂದ ಹರಡ್ತಾ ಇರೋ ಕೇಸಸ್ಗಳು ಅಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಜೊತೆಗೆ ಸ್ಪೇನ್ನಲ್ಲಿ ಪತ್ತೆಯಾಗಿರೋದು B ವೇರಿಯಂಟ್, ನಮ್ಮಲ್ಲಿ ಪತ್ತೆಯಾಗ್ತಿರೋದು A2 ವೇರಿಯಂಟ್ ಅಂತ ಹೇಳಿದ್ದಾರೆ. ಸುರತ್ಕಲ್ನ ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿಯನ್ನ ಕೃತ್ಯಕ್ಕೆ ಬಳಸಲಾದ ಹೊಂಡೆ ಇಯಾನ್ ಕಾರಿನ ಮಾಲೀಕ ಅಜಿತ್ ಕ್ರಾಸ್ತಾ ಅಂತ ಗುರುತಿಸಲಾಗಿದೆ. ಇನ್ನು ಈ ಕಾರ್ಕಳ ತಾಲೂಕಿನ ಇನ್ನ ಅನ್ನೋ ಗ್ರಾಮದಲ್ಲಿ ಸಿಕ್ಕಿದೆ. 2 ದಿನದಿಂದ ಅಲ್ಲೇ ಇತ್ತು. ಹಂತಕರು ಕಾರನ್ನ ಬಿಟ್ಟು ಪರಾರಿಯಾಗಿದ್ರು ಅಂತ ಹೇಳಲಾಗಿದೆ. ಇನ್ನು ಪ್ರಕರಣ ಸಂಬಂಧ 5 ಬಂಧಿಸಲಾಗಿದೆ ಅಂತ ಕೂಡ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ಸುಮಾರು 6 ರಾಜ್ಯಗಳಲ್ಲಿ ಇಂದು ಫೀಲ್ಡ್ಗಿಳಿದಿದ್ದ NIA ಅಥವಾ ರಾಷ್ಟ್ರೀಯ ತನಿಖಾ ದಳ ಶಂಕಿತ ಉಗ್ರರಿಗಾಗಿ ಮಿಂಚಿನ ಶೋಧ ಕಾರ್ಯ ನಡೆಸಿದೆ. ಕರ್ನಾಟಕ ಸೇರಿದಂತೆ ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಬಿಹಾರಗಳ ಒಟ್ಟು 13 ಲೊಕೇಶನ್ಸ್ ಈ ಕಾರ್ಯಾಚರಣೆ ಮಾಡಲಾಗಿದೆ. IS ಉಗ್ರಗಾಮಿಗಳೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದಲ್ಲಿ ಈ ದಾಳಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಭಟ್ಕಳ ಹಾಗೂ ತುಮಕೂರಿನಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. IS ಜೊತೆ ನಂಟು ಹೊಂದಿರೋ ಶಂಕೆಯಲ್ಲಿ ತುಮಕೂರಿನಲ್ಲಿ ಮಹಾರಾಷ್ಟ್ರ ಮೂಲದ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಯೊಬ್ಬನನ್ನ NIA ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದೆ. ಈತ ಭಟ್ಕಳದಲ್ಲಿ ಮತ್ತೋರ್ವ ಶಂಕಿತನನ್ನ ವಶಕ್ಕೆ ಪಡೆಯಲಾಗಿದೆ. ಈತ ಸಾಮಾಜಿಕ ಜಾಲತಾಣದಲ್ಲಿ IS ಪರವಾಗಿ ಪೋಸ್ಟ್ಗಳಿಗೆ ಲೈಕ್, ಕಾಮೆಂಟ್ ಎಲ್ಲ ಹಾಕ್ತಾ ಇದ್ದ ಅಂತ ಪ್ರಾಥಮಿಕ ತನಿಖೆಯಿಂದ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಉಗ್ರ ಸಿಂಪಥೈಸರ್, ಉಗ್ರರ ಪರವಾಗಿ ಸಿಂಪತಿ ಹೊಂದಿರುವ ವ್ಯಕ್ತಿಯ ರೀತಿಯಲ್ಲಿ ಕಂಡುಬಂದ ಕಾರಣಕ್ಕಾಗಿ ವಿಚಾರಿಸಲಾಗಿದೆ. 2021-22 ಸಾಲಿನ CET ರಿಸಲ್ಟ್ ಪ್ರಕಟ ಆಗಿದೆ. ಆದರೆ ಇದರಲ್ಲಿ ದೊಡ್ಡ ಎಡವಟ್ಟಾಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದ್ವಿತೀಯ PUC ರಿಪೀಟರ್ಸ್, ಅಂದರೆ ಹೋದ ವರ್ಷ CET ಬರೆದು ಮತ್ತೆ ಈ ವರ್ಷನೂ ಎಕ್ಸಾಮ್ ಬರೆದಿರೋರು, ಅವರ ರ್ಯಾಂಕಿಂಗ್ನಲ್ಲಿ PU ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿಲ್ಲ ಅಂತ ಪ್ರತಿಭಟನೆ ಮಾಡಲಾಗಿದೆ. ಸಾಮಾನ್ಯವಾಗಿ PU ಮಾರ್ಕ್ಸ್ 50% ಮತ್ತು CET ಮಾರ್ಕ್ಸ್ 50% ಸೇರಿಸಿಕೊಂಡು CET ರ್ಯಾಂಕಿಂಗ್ ಪ್ರಕಟ ಮಾಡಲಾಗ್ತಾ ಇತ್ತು. ಆದರೆ 2021 ಕೊರೋನಾ ಕಾರಣದಿಂದ PU ಎಕ್ಸಾಮ್ ನಡೆದಿರಲಿಲ್ಲ. ಹೀಗಾಗಿ ಕಳೆದ ವರ್ಷ ಬರೀ CET ಮಾರ್ಕ್ಸ್ ಮೇಲೇನೆ ರ್ಯಾಂಕಿಂಗ್ ಬಿಡುಗಡೆ ಮಾಡಲಾಗಿತ್ತು. ಇದೀಗ ಅಂದು CET ಬರೆದಿದ್ದ ವಿದ್ಯಾರ್ಥಿಗಳು ಅದಕ್ಕಿಂತ ಇನ್ನೂ ಚೆನ್ನಾಗಿ ರ್ಯಾಂಕಿಂಗ್ ಸಿಗಲಿ, ಒಳ್ಳೆ ಕಾಲೇಜ್ ಸಿಗಲಿ ಅಂತ ಮತ್ತೊಮ್ಮೆ CET ಬರೆದಿದ್ದಾರೆ. ಆದರೆ ಅವರ ರ್ಯಾಂಕಿಂಗನ್ನು ಕೇವಲ CET ಮಾರ್ಕ್ಸ್ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ ಅನ್ನೋದು ದೊಡ್ಡ ಗಲಾಟೆ ಆಗ್ತದೆ. ಸೊ ಆಟೋಮ್ಯಾಟಿಕಲಿ ಅವರ ರ್ಯಾಂಕಿಂಗ್ ಡೌನ್ ಆಗಿದೆ. ಈಗ ಈ KEA ಅಂದರೆ ಕರ್ನಾಟಕ ಪರೀಕ್ಷಾ ಮಂಡಳಿ, ಇದರ ಬಗ್ಗೆ ನಮಗೆ ಮುಂಚೆನೇ ಮಾಹಿತಿ ಕೊಟ್ಟಿರಲಿಲ್ಲ ಅಂತ ವಿದ್ಯಾರ್ಥಿಗಳು, ಪೋಷಕರು KEA ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಇನ್ನು ಕೆಲವರು ತಮ್ಮ CBSE ಮಾರ್ಕ್ಶೀಟ್ ಅಪ್ಲೋಡ್ ಮಾಡಿದರೂ ಕೂಡ ಅವರ ರ್ಯಾಂಕನ್ನು ತಡೆ ಹಿಡಿಯಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ CET ರಿಸಲ್ಟ್ ಫುಲ್ ಕನ್ಫ್ಯೂಸಿಂಗ್ ಸಿಚುವೇಶನ್ ಅನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕದ ಹಲವು ಕಡೆ ಇವತ್ತು ಮಳೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ರಾಮನಗರ ಜಿಲ್ಲೆಯ ಮಂಚನಾಯಕನಹಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು 175 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ರಾಜ್ಯಾದ್ಯಂತ ಅಲ್ಲಲ್ಲಿ ಅಧಿಕ ಮಳೆ, ಇನ್ನುಳಿದ ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜ್ಯದಲ್ಲಿ ಮಳೆಯ ಅಬ್ಬರ ಹೀಗೆ ಮುಂದುವರೆದರೆ ಕೆಲ ದಿನಗಳ ಹಿಂದೆ ಯಾವ ರೀತಿ ವಾತಾವರಣ ಇತ್ತೋ ಅಂತಹ ಮಳೆಯ ಆತಂಕದ ವಾತಾವರಣ ಮತ್ತೆ ನಿರ್ಮಾಣ ಆಗೋ ಆತಂಕ ಮನೆ ಮಾಡಿದೆ. ಮುಂದಿನ 3-4 ದಿನಗಳಲ್ಲಿ ಭಾರೀ ಮಳೆಯಾಗೋ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಗಂಟೆಗೆ 50 ಕಿಲೋಮೀಟರ್ನಷ್ಟು ವೇಗದಲ್ಲಿ ಬಿರುಗಾಳಿ ಕೂಡ ಬೀಸುತ್ತೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಕೂಡ ಸೂಚನೆ ಜಾರಿ ಮಾಡಲಾಗಿದೆ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಹಲವು ಕಡೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇಡೀ ದೇಶದ ಭವಿಷ್ಯವನ್ನೇ ನಿರ್ಧಾರ ಮಾಡಬೇಕಾದ ಸಂಸತ್ನ ಕಲಾಪಗಳು ಗದ್ದಲ ಗಲಾಟೆಗಳಿಗೆ ಅಂತ್ಯ ಆಗೋದು ಹೊಸ ವಿಚಾರ ಏನೂ ಅಲ್ಲ. ಈ ಸಲದ ಮುಂಗಾರು ಅಧಿವೇಶನ ಕೂಡ ಅದಕ್ಕೆ ಹೊರತಾಗಿಲ್ಲ. ತೀವ್ರ ಗಲಾಟೆಗಳಿಂದ 2 ವಾರಗಳ ಕಾಲ ಕಲಾಪ ಸಂಪೂರ್ಣ ವ್ಯರ್ಥ ಆಗಿದೆ. ಈ ಅಧಿವೇಶನದ ಅವಧಿಯಲ್ಲಿ ಕೇಂದ್ರ ಸರ್ಕಾರ 32 ಮಸೂದೆಗಳನ್ನು ಅಂಗೀಕರಿಸೋ ತಯಾರಿಯಲ್ಲಿತ್ತು, ಆದರೆ ಅವೆಲ್ಲ ಈಗ ಬಾಕಿ ಉಳಿದಿವೆ ಅಂತ ಹೇಳಲಾಗಿದೆ. GST ಬೆಲೆ ಏರಿಕೆ ಹಾಗೂ ಹಣದುಬ್ಬರದ ವಿಚಾರವಾಗಿ ಚರ್ಚೆ ನಡೆಸಬೇಕು ಅಂತ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇವೆ. ಹಾಗಾಗಿ ಲೋಕಸಭೆ ಈವರೆಗೆ ಕೇವಲ 16 ಗಂಟೆ ಹಾಗೂ ರಾಜ್ಯಸಭೆ 11 ಗಂಟೆ ಕೆಲಸ ಮಾಡಿದೆ. ಉಭಯ ಸದನಗಳು ದಿನಂಪ್ರತಿ 6 ಗಂಟೆ ಕೆಲಸ ಮಾಡಬೇಕು ಅಂತ ನಿಗದಿಯಾಗಿತ್ತು. ಈ ಗದ್ದಲಗಳ ನಡುವೆಯೇ ಡೋಪಿಂಗ್ ವಿರೋಧಿ ಮಸೂದೆ ಮತ್ತು ಕೌಟುಂಬಿಕ ನ್ಯಾಯಾಲಯದ ಮಸೂದೆಗಳ ಅಂಗೀಕಾರ ಆಗಿದೆ. ಇನ್ನು ಬೆಲೆ ಏರಿಕೆ ಖಂಡಿಸಿ ಆಗಸ್ಟ್ 5 ತಾರೀಕು ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದ್ದು, ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ಲಾನ್ ಕೂಡ ಮಾಡಿದಾರಂತೆ. ಅತ್ತ ರಾಜ್ಯಗಳ ವಿಧಾನಸಭೆಗಳು 2021 ಆವರೇಜ್ ಆಗಿ 21 ದಿನಗಳು ಮಾತ್ರ ಕೆಲಸ ಮಾಡಿದ್ದು, ಸರಿಯಾದ ಚರ್ಚೆನೇ ಇಲ್ಲದೆ ಸುಮಾರು 500 ಬಿಲ್ಗಳನ್ನು ಪಾಸ್ ಮಾಡಿವೆ ಅಂತ ಕೂಡ ವರದಿಯಾಗಿದೆ. ರಾಜ್ಯಗಳ ಡೇಟಾ ಕೂಡ, ಎಷ್ಟು ಬಿಸ್ನೆಸ್ ನಡೀತಾ ಇದೆ ರಾಜ್ಯಗಳ ಸೆಷನ್ನಲ್ಲಿ, ಎಷ್ಟು ಪ್ರೊಡಕ್ಟಿವ್ ಆಗಿದೆ ಸೆಷನ್ಗಳು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಲಾಗಿದೆ. ಭಾರತಕ್ಕೆ ಲಂಕಾ ಪಾಕಿಸ್ತಾನದಂತಹ ಸ್ಥಿತಿ ಬರೋದಿಲ್ಲ, ಭಾರತಕ್ಕೆ ಆ ಪ್ರಾಬ್ಲಮ್ ಸದ್ಯಕ್ಕೆ ಇಲ್ಲ ಅಂತ RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋರು, ನಮ್ಮ ಹತ್ರ ಸಾಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ, ಅಂದರೆ ವಿದೇಶಿ ವಿನಿಮಯದ ಸಂಗ್ರಹ ಇದೆ. ಹಾಗೆ ಹೊರಗಿನ ದೇಶದಿಂದ ಪಡೆದಿರೋ ಸಾಲ, ಬಾಹ್ಯ ಸಾಲಗಳು ಕೂಡ ಹಂಗೆ ನೋಡ್ಕೋದ್ರೆ ಕಮ್ಮಿನೇ ಇದೆ. ಹಾಗಾಗಿ ಲಂಕಾ ಪಾಕಿಸ್ತಾನದಂತಹ ಆರ್ಥಿಕ ಸಮಸ್ಯೆ ನಮಗೆ ಬರೋದಿಲ್ಲ, ರಿಸರ್ವ್ಸ್ನ ಜಾಸ್ತಿ ಮಾಡಿ RBI ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಅವರು ಅಲ್ಪಸಂಖ್ಯಾತರನ್ನು 2ನೇ ದರ್ಜೆ ನಾಗರಿಕರಂತೆ ಮಾಡಿದ್ರೆ ದೇಶ ಡಿವೈಡ್ ಆಗುತ್ತೆ ಅಂತ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಪ್ರೊಫೈಲ್ ಚಿತ್ರಗಳನ್ನು ತ್ರಿವರ್ಣ ಧ್ವಜ ಹೊಂದಿರೋ ಫೋಟೋ ಹಾಕೊಳ್ಳಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಮೋದಿ, ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಿಸೋಣ. ತ್ರಿವರ್ಣ ಧ್ವಜವನ್ನು ಡಿಸೈನ್ ಮಾಡಿದ್ದ ಪಿಂಗಲಿ ವೆಂಕಯ್ಯರ ಜನ್ಮದಿನವಾದ ಆಗಸ್ಟ್ 2ನೇ ತಾರೀಕಿನಿಂದ ನಮ್ಮ ಸೋಷಿಯಲ್ ಮೀಡಿಯಾದ ಪ್ರೊಫೈಲ್ ಚಿತ್ರಗಳನ್ನು ಚೇಂಜ್ ಮಾಡೋ ಮೂಲಕ ಈ ಅಭಿಯಾನವನ್ನು ಆರಂಭಿಸೋಣ ಅಂತ ಹೇಳಿದ್ದಾರೆ. ಜೊತೆಗೆ ದೇಶದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲರೂ ಈ ವೈಭವಯುತ ಮತ್ತು ಐತಿಹಾಸಿಕ ಘಳಿಗೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಶಿವಸೇನಾ ಸಂಸದ ಸಂಜಯ್ ರಾವತ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇಂದು ಬೆಳಗ್ಗೆ ಮುಂಬೈನಲ್ಲಿರೋ ರಾವತ್ ನಿವಾಸಕ್ಕೆ ಬಂದ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯಾಚರಣೆ ಮಾಡಿದ್ರು. ಅಂದಹಾಗೆ ಪಾತ್ರಾಚಾಲ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಅವರಿಗೆ ಈ ಮುಂಚೆ ಕೂಡ ಹಲವು ಬಾರಿ ಸಮನ್ಸ್ ಜಾರಿ ಮಾಡಲಾಗಿತ್ತು. ಜುಲೈ 27ನೇ ತಾರೀಕು ಕೂಡ ಹೊಸದಾಗಿ ನೋಟಿಸ್ ನೀಡಲಾಗಿತ್ತು, ಆದರೆ ಅದೇ ಡೇಟ್ನಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಆಗಸ್ಟ್ನಲ್ಲಿ ಬರ್ತೀನಿ ಅಂತ ರಾವತ್ ಪರ ವಕೀಲರು ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ರು. ಆದರೆ ಈಗ ಅಧಿಕಾರಿಗಳು ನಿಮಗೆ ಬರೋಕ್ಕೆ ಆಗಲ್ವಾ, ನಾವೇ ಬರ್ತೀರಿ ತಡೀರಿ ಅಂತ ಮನೆಗೆ ಹೋಗಿ ಸಂಜಯ್ ರಾವತ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. ಏನು ಇದಕ್ಕೂ ಮುನ್ನ, ಅಂದರೆ ಬಂಧನಕ್ಕೂ ಮುನ್ನ ಪ್ರತಿಕ್ರಿಯೆ ಕೊಟ್ಟಿದ್ದ ರಾವತ್, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಾನು ಬಾಳಾ ಸಾಹೇಬ್ ಠಾಕ್ರೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಸತ್ರೂ ಕೂಡ ಶಿವಸೇನೆ ಬಿಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಅಂದಹಾಗೆ ಈ ಶಿವಸೇನೆಯಿಂದ ಬಂಡೆದ್ದು ಸರ್ಕಾರ ರಚನೆ ಮಾಡಿರೋ ಏಕನಾಥ್ ಶಿಂದೆ ಬಣ ಇದೇ ಇಡಿಗೆ ಹೆದರುಕೊಂಡು BJPಯೊಂದಿಗೆ ಕೈಜೋಡಿಸಿರೋದು ಅಂತ ಉದ್ಧವ್ ಠಾಕ್ರೆ ಬಣ ಆರೋಪ ಮಾಡಿತ್ತು. ಇದೇ ಅರ್ಥದಲ್ಲಿ ಈಗ ರಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ, ನೀವೇನು ತಪ್ಪು ಮಾಡಿಲ್ಲ, ಅಂದರೆ ನೀವು ತುಂಬ ಇನ್ನೋಸೆಂಟ್, ಅಂದರೆ ಮತ್ತ್ಯಾಕೆ ಭಯ ಪಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲೆ ಇಲ್ಲದೆ ರಾಶಿ ರಾಶಿ ಹಣವನ್ನು ಕಾರಲ್ಲಿ ಸಾಗಿಸಿ ಪಶ್ಚಿಮ ಬಂಗಾಳ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರೋ ಜಾರ್ಖಂಡ್ನ 3 ಶಾಸಕರನ್ನ ಕಾಂಗ್ರೆಸ್ ಅಮಾನತು ಮಾಡಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಶಾಸಕರಾದ ಇರ್ಫಾನ್ ಅನ್ಸಾರಿ, ರಾಜೇಶ್ ಕಶ್ಯಪ್ ಹಾಗೂ ನಮನ್ ಬಿಕ್ಸೆಲ್ ಅನ್ನೋ 3 ಪಕ್ಷದಿಂದ ವಜಾ ಮಾಡಲಾಗಿದೆ ಅಂತ ಜಾರ್ಖಂಡ್ ಕಾಂಗ್ರೆಸ್ ಹೇಳಿದೆ. ಏನೋ ಅಮಾನತು ಮಾಡೋಕ್ಕೆ ಮುಂಚೆ ಎಲ್ಲ ಪ್ರಕರಣಕ್ಕೂ BJP ಕಾರಣ, ನಮ್ಮ ಶಾಸಕರಿಗೆ ದುಡ್ಡು ಕೊಟ್ಟು ಈ ರೀತಿ ಸಿಕ್ಕಿಸಿ ಬಳಿಕ ಸರ್ಕಾರವನ್ನು ಉರುಳಿಸುವ ತಂತ್ರ, ಇದು ಆಪರೇಷನ್ ಕಮಲದ ದುಡ್ಡು ಅಂತ ಕಾಂಗ್ರೆಸ್ ಹೇಳಿತ್ತು. ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದ ಕನಿಷ್ಠ 9,661.60 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಸೀಸ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, 2012ರಿಂದ 2022 ಜೂನ್ವರೆಗೆ ಸುಮಾರು 29,506 ಪ್ರಕರಣಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ಭೇದಿಸಿದ್ದಾರೆ ಅಂತ ಮಾಹಿತಿ ನೀಡಿದೆ. ಇನ್ನು ಅತಿ ಹೆಚ್ಚು ಚಿನ್ನ ಕಳ್ಳ ಸಾಗಾಣಿಕೆಯಾದ ರಾಜ್ಯಗಳ ಪೈಕಿ ತಮಿಳುನಾಡು ಮೊದಲ ಸ್ಥಾನದಲ್ಲಿದ್ದು, ಮಹಾರಾಷ್ಟ್ರ ಹಾಗೂ ಕೇರಳಗಳು ನಂತರದ ಸ್ಥಾನಗಳಲ್ಲಿವೆ. ದೇಶದ ಒಂದಷ್ಟು ಪರ್ಸೆಂಟ್ ಜನ ಮಾತ್ರ ನ್ಯಾಯಕ್ಕಾಗಿ ಕೋರ್ಟ್ವರೆಗೂ ಹೋಗ್ತಾರೆ. ಇನ್ನುಳಿದ ದೊಡ್ಡ ಸಂಖ್ಯೆಯ ಜನ ಕೋರ್ಟ್ ಹೋಗೋ ಸಾಮರ್ಥ್ಯವೇ ಇಲ್ಲದೆ ಅನ್ಯಾಯವನ್ನು ಸಹಿಸಿಕೊಳ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ರಮಣ ಹೇಳಿದ್ದಾರೆ. ಇದಕ್ಕೆ ಅವರಲ್ಲಿರೋ ಅರಿವಿನ ಕೊರತೆ ಹಾಗೂ ಸಂಪನ್ಮೂಲದ ಕೊರತೆ, ಅಂದರೆ ದುಡ್ಡು ಕಾಸಿನ ಕೊರತೆಯ ಕಾರಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕೋರ್ಟ್ಗೆ ಹೋದರೆ ಸುಮ್ಮನೆ ಆಗುತ್ತೆ ಸ್ವಾಮಿ, ಸಿಕ್ಕಾಪಟ್ಟೆ ಖರ್ಚು ಕೂಡ ಆಗುತ್ತೆ, ಎಷ್ಟು ಸರಿ ಪ್ರಾಸೆಸ್ ಗೊತ್ತಿರೋದಿಲ್ಲ, ಜೀವನ ಪೂರ್ತಿ ಕೋರ್ಟಲ್ಲಿ ಅಲ್ಲದೆ ಕಳೆಯಬೇಕಾಗುತ್ತೆ ಅಂತ ಎಷ್ಟೋ ಜನ ಹೋಗೋದಿಲ್ಲ, ಸಹಿಸ್ಕೊಂಡ್ಬಿಡ್ತಾರೆ, ಸಾಯಿಲತ್ಲಗಂತ ಸುಮ್ಮನಾಗ್ತಾರೆ. ತ್ರಿಪುರಾದ ಐತಿಹಾಸಿಕ ಪುಷ್ಕ ಬಂಟ ಅರಮನೆಯನ್ನು ರಾಷ್ಟ್ರಮಟ್ಟದ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಅಲ್ಲಿನ ಪ್ರವಾಸೋದ್ಯಮ ಸಚಿವ ಪ್ರಣಜಿತ್ ಸಿನ್ಹಾ ರಾಯ್, ಅರಮನೆಯನ್ನು ಮ್ಯೂಸಿಯಂ ಹಾಗೂ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಬದಲಾಯಿಸೋಕೆ ರಾಜ್ಯ ಸರ್ಕಾರದಿಂದ ಸುಮಾರು 40 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಭವ್ಯ ಅರಮನೆಯನ್ನು 1917ರಲ್ಲಿ ಅಲ್ಲಿನ ಮಹಾರಾಜ ಬೀರೇಂದ್ರ ಕಿಶೋರ್ ಮಾಣಿಕ್ಯ ನಿರ್ಮಿಸಿದರು. ಏನು, ಈ ರಾಜಮನೆತನದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ರವೀಂದ್ರನಾಥ ಟ್ಯಾಗೋರ್ 7 ಬಾರಿ ತ್ರಿಪುರಾಗೆ ಭೇಟಿ ನೀಡಿದರು. 1926 ಅವರು ಕೊನೆ ಬಾರಿ ಇಲ್ಲಿಗೆ ಬಂದಿದ್ದಾಗ ಇದೇ ಪುಷ್ಕಬಂಟ ಅರಮನೆಯಲ್ಲಿ ತಂಗಿದ್ರು. ಹೀಗಾಗಿ ಅವರ ಭೇಟಿಗೆ ಸಂಬಂಧಪಟ್ಟ ದಾಖಲೆಗಳು ಹಾಗೂ ಅವರ ಜೀವನಕ್ಕೆ ಸಂಬಂಧಪಟ್ಟ ಇನ್ನಿತರ ಸಂಗತಿಗಳನ್ನು ಕೂಡ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಡಿಎಚ್ಎಫ್ಎಲ್ ಬ್ಯಾಂಕ್ ಹಗರಣದ ಆರೋಪಿಯೊಬ್ಬನ ಬಳಿ ಸಿಬಿಐ ಒಂದು ವಾಹನವನ್ನು ವಶಪಡಿಸಿಕೊಂಡಿದೆ. ಯಾವ ವಾಹನ ಗೊತ್ತಾ? ಹೆಲಿಕಾಪ್ಟರ್. ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರನ್ನು ಸೀಸ್ ಮಾಡಿದೆ. 34,000 ಕೋಟಿ ರೂಪಾಯಿ ಮೌಲ್ಯದ ಈ ಹಗರಣದಲ್ಲಿ ಆರೋಪಿ ಅವಿನಾಶ್ ಭೋಸ್ಲೆ ಇನ್ವಾಲ್ವ್ ಆಗಿದ್ರು ಅಂತ ಆರೋಪ. ಅವರ ಪುಣೆಯ ಮನೆಯಲ್ಲಿ ರೇಡ್ ಮಾಡಿದಾಗ ಹೆಲಿಕಾಪ್ಟರ್ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿ ಈಗ ವಶಕ್ಕೆ ಪಡೆದಿದ್ದಾರೆ. ಹೆಂಗೆ ಸಾಗಿಸಿದ್ದಾರೆ ಅಂತ ನೋಡಬೇಕೀಗ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಎಲ್ಲೋ ಕೇಳ್ದಂಗೆ ಅನಿಸುತ್ತಲ್ಲ. ಈ ಹಿಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಭಾರತದಲ್ಲಿ ವಿವಿಐಪಿಗಳ ಓಡಾಟಕ್ಕೆ ಅಂತ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳ ಖರೀದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತಲ್ಲ, ಅದರಲ್ಲೂ ಕೂಡ ಹಗರಣ ಆಗಿತ್ತು ಅನ್ನುವಂತಹ ಆರೋಪ ಬಂದಿತ್ತು. ಈ ಹೆಲಿಕಾಪ್ಟರ್ಗೂ ಅದಕ್ಕೆ ಲಿಂಕ್ ಇದೆ ಅಂತೆಲ್ಲ ಜಸ್ಟ್ ರಿಕಾಲ್ ಮಾಡ್ತಾ ಇದ್ದೀವಿ. ಆ ಹೆಸರು ನಿಮಗೆ ಎಲ್ಲೋ ಕೇಳ್ದಂಗಿದೆ ಅಂತ ಅನಿಸಿದ್ರೆ ಕ್ಲಾರಿಟಿ ಇರಲಿ ಅಂತ. ವಿಮಾನಯಾನ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಚಾರವಾಗಿ ಭಾರತೀಯ ನೌಕಾಪಡೆ ಮತ್ತು ಐಎಎಸ್ಸಿ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸೈನ್ ಹಾಕಿದ್ದಾರೆ. ಇದು ಆತ್ಮನಿರ್ಭರ್ ಭಾರತದ ಭಾಗ. 2 ಸಂಸ್ಥೆಗಳು ಪರಸ್ಪರ ಆಸಕ್ತಿ ಇರೋ ಕ್ಷೇತ್ರಗಳಲ್ಲಿ ನಾವು ಜಂಟಿಯಾಗಿ ಸಂಶೋಧನೆ ಮಾಡೋಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯಲ್ಲೂ ಕೂಡ ಒಂದು ಏವಿಯೇಷನ್ ವಿಂಗ್ ಇದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಗೋಧಿ ಹಾಗೂ ಸಕ್ಕರೆನ ರಫ್ತು ಮಾಡುವಂತೆ ನೆರೆಯ ಭೂತಾನ್ ಭಾರತಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಭಾರತ ಒಪ್ಪಿಕೊಂಡಿದೆ. ವಿಶೇಷ ರಿಯಾಯಿತಿ ನೀತಿಯಲ್ಲಿ ಭಾರತ ಭೂತಾನ್ಗೆ ಸುಮಾರು 5,000 ಮೆಟ್ರಿಕ್ ಟನ್ನಷ್ಟು ಗೋಧಿ ಹಾಗೂ 10,000 ಮೆಟ್ರಿಕ್ ಟನ್ನಷ್ಟು ಸಕ್ಕರೆಯನ್ನು ಕಳಿಸ್ಕೊಡುತ್ತೆ ಅಂತ ಭೂತಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ಅಂದಹಾಗೆ ಕೆಲ ತಿಂಗಳ ಹಿಂದಷ್ಟೇ ಭಾರತ ಸರ್ಕಾರ ವಿದೇಶಗಳಿಗೆ ಗೋಧಿ ಮತ್ತು ಸಕ್ಕರೆ ರಫ್ತನ್ನು ಬ್ಯಾನ್ ಮಾಡಿತ್ತು. ಆದರೆ ಅಗತ್ಯ ಇರೋ ರಾಷ್ಟ್ರಗಳಿಗೆ ಕೇಸ್ ಟು ಕೇಸ್ ಬೇಸಿಸ್ ಚೆಕ್ ಮಾಡಿ ನಾವು ಸ್ಪೆಷಲ್ ಆಗಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿತ್ತು. ಈಗ ಕಳಿಸ್ಕೊಡ್ತಿದ್ದಾರೆ. ಅಂದಹಾಗೆ ಈ ಸುದ್ದಿ ಬರೋ ಟೈಮ್ನಲ್ಲಿ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಭೂತಾನ್ನಲ್ಲಿದ್ದಾರೆ. ಅಲ್ಲಿನ ರಾಜ ಭೂತಾನೀಸ್ ಕಿಂಗ್ ಜಿಗ್ಮೆ ಕೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ರೊಂದಿಗೆ ಭೇಟಿಯಾಗಿ ಮಾತುಕತೆ ಕೂಡ ನಡೆಸ್ತಾ ಇದ್ರು. ಅದೇ ಟೈಮ್ನಲ್ಲಿ ಈ ಸುದ್ದಿ ಹೊರಗೆ ಬಂದಿದೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇರೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಸ್ವರ್ಣ ಪದಕ ಸಿಕ್ಕಿದೆ. ಇದು ಕೂಡ ವೇಟ್ ಲಿಫ್ಟಿಂಗ್ನಲ್ಲೇ ಸಿಕ್ಕಿದೆ. ಪುರುಷರ 67 ಕೆಜಿ ವಿಭಾಗದಲ್ಲಿ ಜರ್ಮೆ ಲಾಲ್ ರಿನುಂಗಾ ಅವರು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. 140 ಕೆಜಿ ವೇಟ್ ಎತ್ತೋ ಮೂಲಕ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇದರೊಂದಿಗೆ ಭಾರತ 2 ಚಿನ್ನದ ಪದಕ, 2 ಬೆಳ್ಳಿ ಪದಕ, ಮತ್ತೊಂದು ಕಂಚಿನ ಪದಕದೊಂದಿಗೆ ಒಟ್ಟು 5 ಪದಕ ಗೆದ್ದದ್ದಾಗಿದೆ. ಸೊ ಪದಕ ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನಕ್ಕೇರಿದೆ, ಗೋಲ್ಡ್ ಜಾಸ್ತಿ ಆಗಿರೋದ್ರಿಂದ. ಏನು ಅತ್ತ ಮಹಿಳಾ T20 ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ಪಾಕಿಸ್ತಾನ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.